ಇನ್ನು ಕೊರೋನಾ ಹೆಸರಿನಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡಿದೆ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಮೃತ್ ಶಣೈ ಆರೋಪವನ್ನ ಮಾಡಿದ್ದಾರೆ ಮಾತ್ರ ಅಲ್ಲ ಇದರ ಬಗ್ಗೆ ತನಿಖೆ ಆಗಬೇಕು ಎನ್ನುವಂತ ಆಗ್ರಹವನ್ನು ಮಾಡಿದ್ದಾರೆ ಬ್ಲ್ಯಾಕ್ ಲಿಸ್ಟ್ ನಲ್ಲಿ ಇದ್ದಂತ ಕಂಪನಿಗಳಿಂದ ಕಳಪೆ ಗುಣಮಟ್ಟದ ಸ್ಯಾನಿಟೈಸರ್ ಮತ್ತು ವೆಂಟಿಲೇಟರ್ ಗಳನ್ನು ರಾಜ್ಯ ಸರ್ಕಾರ ಖರೀದಿ ಮಾಡಿದೆ ಎಂದು ಅಮೃತ್ ಶಣೈ ಅವರು ಆರೋಪವನ್ನು ಮಾಡಿದ್ದಾರೆ ಪ್ರೆಸ್ ಕ್ಲಬ್ ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಮಾಡಿದ್ದಾರೆ ಒಬ್ಬ ಸ್ಪೀಕರ್ ಅಂದ್ರೆ ಆತ ಯಾವ ಪಕ್ಷದಿಂದ ಬಂದರೂ ಕೂಡ ಆ ಕುರ್ಚಿ ಮೇಲೆ ಕೂತಾಗ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡುವ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಆದ್ರೆ ಸ್ಪೀಕರ್ ಏನ್ ಮಾಡಿದ್ರು ಯಾವುದೇ ಇಂತಹ ಸಮಿತಿಗಳು ಸಭೆ ಸೇರಬಾರದು ಯಾವುದೇ ಇಂತಹ ಸಮಿತಿಗಳು ಊರಿನಲ್ಲೆಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡೋದಾಗ್ಲಿ ಬೇರೆ ಕಡೆ ಹೋಗ್ಬಾರ್ದು ಲಾಕ್ಡೌನ್ ಇದೆ ಅಂತ ಹೇಳಿದ್ರು ಇದು ಹಾಸ್ಯಾಸ್ಪದ ಅವರ ಈ ಆದೇಶವನ್ನು ಕೊಡುವಾಗ ಅಥವಾ ಈ ದೂರು ದಾಖಲಾಗಿ ಈ ಪ್ರಕ್ರಿಯೆ ಪ್ರಾರಂಭ ಆಗುವಾಗ 90% ಲಾಕ್ಡೌನ್ ಓಪನ್ ಆಗಿದೆ ಶಾಲಾ ಕಾಲೇಜು ಮತ್ತೆ ಶಾಪಿಂಗ್ ಮಾಲ್ ಮತ್ತೆ ಟೆಂಪಲ್ಸ್ ಮಾಸ್ಕ್ ಬಿಟ್ರೆ ಬೇರೆ ಎಲ್ಲವೂ ಓಪನ್ ಆಗಿದೆ ಕೋಟ್ಯಾಂತರ 106 ಕೋಟಿ ರೂಪಾಯಿ ಹಗರಣ ನಡೆದಾಗ ಲಾಕ್ಡೌನ್ ಇದ್ದಾಗಲೂ ಪರ್ಮಿಷನ್ ಕೊಡಬೇಕು ಯಾಕಂದ್ರೆ ಇದರಲ್ಲಿ ಸಾರ್ವಜನಿಕರ ಆರೋಗ್ಯ ಇದೆ ಅವ್ರು ಯಾವ ಸ್ಯಾನಿಟೈಸರ್ ಅನ್ನು ಖರೀದಿ ಮಾಡಿದ್ದಾರೆ ಕಳಪೆ ಗುಣಮಟ್ಟದ ವೆಂಟಿಲೇಟರ್ಸ್ ಉಪಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ವೆಂಟಿಲೇಟರ್ಸ್ ಬ್ಲ್ಯಾಕ್ ಲಿಸ್ಟ್ ಅಲ್ಲಿದ್ದ ಕಂಪನಿಗಳಿಂದ ಖರೀದಿ ಮಾಡಿದ್ದಾರೆ ಸರ್ಕಾರದ ಖಜಾನೆಯಲ್ಲಿ ಲಕ್ಷ ಲಕ್ಷ ಕೋಟಿ ಬಂದು ಕೂತ್ಕೊಳ್ಳೋದು ಆದ್ರೆ ಅದನ್ನು ಖರ್ಚು ಮಾಡುವಾಗ ಅದು ಭ್ರಷ್ಟರ ಕಿಸೆಗೆ ಸೇರ್ತಾ ಇದೆ ಹಾಗಾಗಿ ನಮ್ಮ ಪಕ್ಷದ ವತಿಯಿಂದ ನಾನು ರಾಜ್ಯ ಉಪಾಧ್ಯಕ್ಷ ನಿಲಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ಪೀಕರ್ ಅವರು ಅವರಿಗೆ ಅಧಿಕಾರ ವ್ಯಾಪ್ತಿಯೂ ಇಲ್ಲ ಅಂತ ಹೇಳ್ತಾರೆ ಈ ತರ ಇಂತ ಒಂದು ಆದೇಶ ಕೊಡುವಂತದ್ದು ಸ್ಪೀಕರ್ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಇಂತಹ ತನಿಖೆಯನ್ನು ನಿಲ್ಲಿಸಲಿಕ್ಕೋಸ್ಕರ ಭ್ರಷ್ಟರಿಗೆ ರಕ್ಷಣೆ ಕೊಡ್ಲಿಕ್ಕೋಸ್ಕರನೇ ಅವರು ಈ ಒಂದು ದುರುದ್ದೇಶದಿಂದ ಈ ಆದೇಶ ಮಾಡಿದ್ದಾರೆ ಇಷ್ಟೆಲ್ಲ ಜನ